ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಮುಂದುವರೆದಿದ್ರೆ ಹಟ್ಟಿ ಚಿನ್ನದ ಗಣಿ ಅಭಿವೃದ್ಧಿಯ ಜೊತೆಗೆ ಎಂಗಳತಾಳ ಮತ್ತು ಕೋಲಾರ ಗಣಿಗಳನ್ನು ಪುನಾರಂಭ ಮಾಡಲು ತೀರ್ಮಾನಿಸಲಾಗುತ್ತು ಆದರೆ ಸರ್ಕಾರ ಬದಲಾವಣೆ ಆದ್ದರಿಂದ ಗಣಿಗಳ ಆರಂಭ ಕೈಬಿಡಬೇಕಾಯಿತು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ ಹಟ್ಟಿ ಚಿನ್ನದ ಗಣಿ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಚಳ್ಳಕೆರೆಗೆ ಆಗಮಿಸಿ ನಗರದ ಶಾಸಕರ ಭವನದಲ್ಲಿ ಟಿ ರಘುಮೂರ್ತಿ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ರು ಸನ್ಮಾನ ಸ್ವೀಕರಿಸಿ ನಂತರ ಮಾತನಾಡಿದ ಅವರು ನಾನು ಹಟ್ಟಿ ಚುನದ ಗಣಿ ಕಂಪನಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಅಲ್ಲಿನ ನೌಕರರ ವೇತನ ಸೇವಾ ಭದ್ರತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಹಲವು ಸೌಲಭ್ಯಗಳನ್ನು ಅಲ್ಲಿನ ನೌಕರರಿಗೆ ಕಲ್ಪಿಸಿಕೊಡುವ ಪ್ರಯತ್ನವನ್ನ ಮಾಡಿದ್ದೆ ಈ ಸಂಬಂಧ ಅಲ್ಲಿನ ನೌಕರರ ವೃಂದ ಇಂದು ನನ್ನನ್ನು ಭೇಟಿ ಮಾಡಿ ನನ್ನನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ ನಿಮ್ಮ ಪ್ರೀತಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಜಿಲ್ಲೆಯ ನಿಷ್ಠಾವಂತ ಅಧಿಕಾರಿಗಳು ಹಾಗೂ ಕಾರ್ಮಿಕರ ಶ್ರೇಯಾಭಿವೃದ್ಧಿಗೆ ನನ್ನ ಮೊದಲ ಆದ್ಯತೆಯಾಗಿದೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವ ಎಲ್ಲರ ಏಳಿಗೆಗಾಗಿ ದುಡಿಯುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂದರು